ಇಲ್ಲಿ ಲಗೇಜ್ ಫುಲ್ಲು, ಇಲ್ಲಿ ಗಾಡಿ ಫುಲ್ಲು, ಇಲ್ಲಿ ಬಾಡಿ ಫುಲ್ಲು. ಶಾಸ್ತ್ರಿ ಏನ್ ತಗೊಂಡು ಹೊಡಿಬೇಕು ನಿಮ್ಗೆ? ಗೈಸ್ ಇವ್ನು ಅವಾಗ್ಲಿಂದ ಅದ್ ಮಾಡಿ ಇದ್ ಮಾಡ್ತಾ ಇದ್ದಾನೆ, ಇದ್ ಮಾಡಿ ಅದ್ ಮಾಡ್ತಾ ಇದ್ದಾನೆ, ಆದ್ರೆ ಏನು ಆಗ್ತಾ ಇಲ್ಲ. ಅದು ಏನಿದೆ ಮೇಲೆ ಗಿಡ ಇದೆ ನೋಡಕ್ ಹೋಗ್ತೀವಿ. ಈಗ ತಾನೇ ಜಸ್ಟ್ ಕೊಟ್ಟಿಗೆ ಯಾರಾಗ ಬಂದು ಕೊಟ್ಟಿಗೆ ಯಾರದಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ದೀವಿ, ತಿಂಡಿಗೆ ಅಂತ. ಊಟಕ್ಕೆಲ್ಲ ತಿಂಡಿ ಮಾಡಿಕೊಂಡು ತಿಂಡಿ ಎಲ್ಲ ಆದಮೇಲೆ ಓಕೆ. ಏಯ್ ಏಯ್ ಗೈಸ್, ನಾವು ಈಗ ಹೋಗ್ತಾರೆ ದೇವ್ರ ಮನೆ ವ್ಯೂ ಪಾಯಿಂಟು. ಇಲ್ಲಿಂದ 14 ಕಿಲೋಮೀಟರ್ ಇದೆ. ಇಲ್ಲಿಂದ ದೇವ್ರ ಮನೆ ನೋಡಿಕೊಂಡು ಅಲ್ಲಿಂದ ನೆಕ್ಸ್ಟು ಸಕಲೇಶ್ಪುರದ್ದು ನಾವು ಹೋಗ್ತಿದ್ವಲ್ಲ ಮೊದಲು, ಹೋಗಿದ್ದು ಹಳೆ ಬ್ಲಾಗ್ಗಳು ನೀವು ನೋಡಿರಬೇಕು. ಹಳೆ ವಿವರ್ಸ್ ಆದರೆ ಗೊತ್ತಿರುತ್ತೆ, ಒಂದು 8 ಮಂತ್ ಬ್ಯಾಕು ಅಂದರೆ ಡಿಸೆಂಬರಲ್ಲಿ ನಾವು ಹೋಗಿದ್ದು, ಡಿಸೆಂಬರ್ ಟೈಮಲ್ಲಿ ಹೋಗಿದ್ದು ಮಲ್ನಾಡ್ ಮಿಸ್ಟ್ ಹೋಮ್ ಸ್ಟೇ ಅಂತ. ಈಗ ಅದೇ ಹೋಮ್ ಸ್ಟೇಗೆ ಹೋಗ್ತಿರೋದು ನಾವು. ನಮ್ಗೆ ಸಖತ್ ಇಷ್ಟ ಆಗಿ ಇನ್ನೊಂದು ಸಲ ವಿಸಿಟ್ ಮಾಡ್ತಾರೆ ಹೋಮ್ ಸ್ಟೇ ಇದು. ರೋಡಿನ ಚೆನ್ನಾಗಿರಂಗೈತೆ. ಇಲ್ಲಿಂದ 14 ಕಿಲೋಮೀಟರ್ 30 ಮಿನಿಟ್ಸ್ ತೋರಿಸೈತೆ, ನೋಡೋಣ. ಹಾಗೆ ವ್ಯೂನ ಎಂಜಾಯ್ ಮಾಡಿ ಗೈಸ್, ನೋಡಿ ಹಿಂಗಿದೆ ವ್ಯೂ. ಗೈಸ್, ಇಲ್ಲಿಂದ ರೋಡ್ ಚೆನ್ನಾಗಿಲ್ಲ ಅನ್ಕೋತೆ, ರಸ್ತೆ ಕಾಮಗಾರಿ ನಡೀತೈತೆ. ದೇವ್ರ ಮನೆ 8 ಕಿಲೋಮೀಟರ್ ಇತ್ತು ಇಲ್ಲಿಂದ, 12 ಕಿಲೋಮೀಟರ್ ಇದೆ. ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹಾಕ್ಬಿಟ್ಟಿದ್ದಾರೆ ಬೋರ್ಡಲ್ಲಿ. ರಸ್ತೆ ಎಲ್ಲ ಮಾಡ್ತಾವ್ರೆ ರೋಡ. ರೋಡು ಅಯ್ಯೋ, ರೋಡೆಲ್ಲ ಓಕೆ ಒಂಥರ ಗೈಸ್. ನನ್ನ ಟೈರ್ ಸೆಕ್ಷನ್ ಬೇರೆ ಚಿಕ್ಕ 130 ಐತೆ ಅಷ್ಟೇ. ತೋರಿಸ್ತೀನಿ ನಿಮ್ಗೆ ಅಲ್ಲೇ ಮಲ್ನಾಡು ಮಿಸ್ಟಲ್ಲಿ ಏನಕ್ಕೆ ಅದೇ ಇದಕ್ಕೆ ಹೋಗ್ತಿರೋದು ವಾಪಸ್ ರಿಟರ್ನ್, ನಾವು ಅದೇ ಹೋಮ್ ಸ್ಟೇಗೆ ಅಂತ. ನಮಗಲ್ಲಿ ಅದು ನೇಚರ್ ಚೆನ್ನಾಗೈತೆ, ಒಳ್ಳೆ ಪ್ಲೇಸ್ ಎಲ್ಲ ಐತೆ, ಪ್ಲಸ್ ಅಲ್ಲಿ ಆಕ್ಟಿವಿಟೀಸ್ ಚೆನ್ನಾಗೈತೆ. ಏನೇನು ಆಕ್ಟಿವಿಟೀಸ್ ಏನೇನೈತೆ ಅಂತ ಹೋಗ್ಸಲ್ಲ ಹಳೆ ವೀಡಿಯೋಗಳಲ್ಲಿ. ನಂತರ ಗೋಪುರ ಇರಲಿಲ್ಲ ಮತ್ತು ಕರೆಕ್ಟಾಗಿ ಅವಾಗ ಅಷ್ಟು ಬ್ಲಾಗ್ ಮಾಡೋಕ್ಕೆ ಬರ್ತಿರಲಿಲ್ಲ, ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ನಾನು ಮಾಡ್ತಿದ್ದಷ್ಟೇ ಆವಾಗ್ಲೂ. ಈಗಲೂ ಅಷ್ಟೊಂದು ಏನು ಸೀರಿಯಸ್ಸಾಗಿ ತೊಗೊಂಡು ಮಾಡ್ತಿಲ್ಲ, ಬಟ್ ಈ ಸಲ ಸ್ವಲ್ಪ ಮೊದಲಿಗಿಂತ ಹೋಲಿಸ್ಕೊಂಡ್ರೆ ಈಗ ಸ್ವಲ್ಪ ಬ್ಲಾಗಲ್ಲಿ ಇಂಪ್ರೂವ್ ಇದೆ. ಹಂಗಾಗಿ ನೋಡ್ಬೇಕಾಯ್ಸ್ ಸ್ವಲ್ಪ ಆದಷ್ಟು ನಿಮಗೆ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕಾಗುತ್ತೆ ಅಷ್ಟನ್ನು ಸಾಧ್ಯವಾದಷ್ಟು ನಾನು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿಂದ 11 ಕಿಲೋಮೀಟರ್ಸ್, ಯಾಕೆ 30 ಮಿನಿಟ್ಸ್ ಕೊಟ್ಟ ಅಂತ ಈಗ ತಾನೇ ನೋಡಿಕೊಂಡೆ ಗೈಸ್. ಇಂಥ ರೋಡ್ಗಳಿದ್ರೆ 30 ಮಿನಿಟ್ಸ್ ಅಲ್ಲ, 1 ಗಂಟೆ ಆಗುತ್ತೆ ಬೇಕಾರೆ. ಯಾವುದೋ ಒಳ್ಳೆ ಕಾಫಿ ತೋಟ ಇಷ್ಟಿಟ್ಟು ಮಧ್ಯದಲ್ಲೆಲ್ಲ ಮಾಡಿಬಿಟ್ಟವ್ರೆ ರೋಡ. ಚೆನ್ನಾಗಿದೆ ಪ್ಲೇಸು ನೋಡಿ. ಹಿಂಗೆ ಆ ಕಡೆ ಈ ಕಡೆ ಕಾಫಿ ಎಸ್ಟೇಟು, ಕಾಫಿ ಗಿಡಗಳೆಲ್ಲ ಇದೆ. ಫುಲ್ಲು ನೇಚರ್ ಹೆವಿ ಎಂಜಾಯ್ ಮಾಡ್ಬೋದು. ಇಲ್ಲಿರೋರಿಗೇನು ಹಂಗೆ ಅನಿಸಲ್ಲ, ನಾವಿರೋ ಜಾಗದಲ್ಲಿ ಇಷ್ಟೊಂದು ನೇಚರ್ ಇಲ್ಲ ಅಂದರೆ ಐತೆ, ಬಟ್ ಹಿಂಗೆ ರೋಡಲ್ಲೆಲ್ಲ ಪಕ್ಕದಲ್ಲೆಲ್ಲ ದೊಡ್ಡ ದೊಡ್ಡ ಕಾಫಿ ಗಿಫಿ ಗಿಡ ಮರ ಫುಲ್ ತೋಟನೇ ಯಾವುದೂ ಇಲ್ಲ. ಇಲ್ಲಿ ಎಲ್ಲ 1 ಎಕರೆ 1/2 ಎಕರೆ ಎಲ್ಲ ಗಿಡ ಮರಗಳು ಹಿಂಗೆ ಬರಿ ತೆಂಗೊಂಡು ತೋಟ ಈ ಥರ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಥರದ್ದು ಇದೆ, ದೊಡ್ಡ ದೊಡ್ಡ ಮರಗಳಿದೆ, ಬೆಟ್ಟ ಗುಡ್ಡ ಎಲ್ಲ ಇದೆ. ಹಂಗಾಗಿ ಒಳ್ಳೆ ಪ್ಲೇಸ್ ಇದು ಎಂಜಾಯ್ ಮಾಡೋಕ್ಕೆ. ಪರಿಸರ ವ್ಯೂನ ಎಂಜಾಯ್ ಮಾಡೋರು ಒಳ್ಳೆ ಪ್ಲೇಸ್ಗಳಿವೆಲ್ಲ, ಚಿಕ್ಕಮಗಳೂರು ಕೂರ್ಗ್ ಸೈಡೆಲ್ಲ. ಅಲ್ಲಿನ ಮನೆಗಳು ನಮಗೂ ಅಲ್ಲಿಗೂ ಮನೆ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ. ಇಲ್ಲಿ ಮನೆ ಕಟ್ಟೋ ಶೈಲಿ ವಿಧಾನ ಏನೋ ಒಂಥರ ಯಾವುದೋ ಬೇರೆ ಇದಕ್ಕೆ ಬಂದವನಂಗೆ ಅನ್ನಿಸುತ್ತೆ ಇಲ್ಲಿ ಬಂದಾಗ.
ಇದು ಬೇರೆ ರಾಜ್ಯಕ್ಕೆ ಹುಟ್ಟೋದು ಅನ್ನೋಂಗೆ ಅನಿಸ್ಬಿಡುತ್ತೆ ಇಲ್ಲಿ ಬಂದಾಗ. ಆ ಥರ ಫೀಲ್ ಕೊಡತ್ತೆ ನಮಗೆ, ಏನೋ ಬೇರೆ ಪ್ರಪಂಚಕ್ಕೆ ಬಂದು ಅನ್ನೋಂಗೆ ಅನಿಸುತ್ತೆ ಇಲ್ಲೆಲ್ಲ ಬಂದರೆ. ಅಲ್ಲಿಂದ ಇರೋರು ಯಾವಾಗಲೂ ಹೋಗ್ದೇ ಬರ್ದೇ ಇರೋ ಹೊರಗಡೆ ಬರೋ ಇಂಥ ಪ್ಲೇಸಿಗೆ ಬಂದು ಹಂಗೆ ಅನಿಸೋದು. ನಾವೆಲ್ಲ ತುಂಬ ಕಮ್ಮಿ ಓಡಾಡಿರೋದು, ಈಗೆಲ್ಲ ರೀಸೆಂಟಾಗಿ ಬಂದಿರೋದಷ್ಟೇ ಟ್ರಿಪ್ಗಳಿಗೆ ಅದು ಇದು ಅಂತ. ಮೊದಲೆಲ್ಲ ಓಡಾಡ್ದು ಹೋಗ್ತಿರಲಿಲ್ಲ ಹಂಗೆ, ಕಮ್ಮಿ ತುಂಬ ಕಮ್ಮಿ. ಈಗ ಎಷ್ಟಿದೆ 9.1 kilometers ಇದೆ. ಹಾಗೆ ಗೈಸ್ ವ್ಯೂನ ಎಂಜಾಯ್ ಮಾಡಿ, ನಾನು ಇನ್ನು ನೆಕ್ಸ್ಟ್ ದೇವ್ರ ಮನೆಗೆ ಸಿಗ್ತೀನಿ. ಗೈಸ್ ನಿಯರ್ ಬಂದು ವ್ಯೂ ಪಾಯಿಂಟ್ಗೆ. ಇಲ್ಲೇ ಇದೆ ನೋಡಿ ದೇವರ ಮನೆದು. ಇಲ್ಲೇ ಸ್ಟಾಪ್ ಮಾಡಬೇಕಾ ಅಲ್ಲ ಇನ್ನೂ ಮುಂದೆ ಹೋಗ್ಬೇಕಾ? ಸರ್ ವ್ಯೂ ಪಾಯಿಂಟ್ ಮುಂದೆನಾ ಇಲ್ಲೇನಾ? ಇಲ್ಲೇ ಗೈಸ್ ನೋಡ್ಕೊಂಬಿಡ. ಹಂಗೆ ಒಂದ್ಸಲ 360 degrees ವ್ಯೂ ಕೊಡ್ತೀನಿ. ಸಖತ್ತಾಗಿದೆ ಪ್ಲೇಸ್ ನೋಡೋಕ್ಕೆ ಸುತ್ತ. ಈಗ ತಾನೆ ಜಸ್ಟ್ ದೇವ್ರ ಮನೆಗೆ ಇವರೆಲ್ಲ ಬಂದ್ರು, ನಾನು ಕಾದಿ ಕಾದಿ ಸಾಕಾಯ್ತು. ಯಾರು ಹೊಡ್ಕೋ ಬರ್ರಿ ಅಂದಿದ್ದು, ಎಷ್ಟು ಚೆನ್ನಾಗಿ ಬಂದಿದ್ದು. ನಾನು ಪೀಸಾಗೆ ಬಂದಿದ್ದು ನೋಡಿದೆ ಗೈಸ್. ಈಗ ಇಲ್ಲಿ ನೋಡಿ ಇಲ್ಲೊಂದಿದ್ದು, ಇಲ್ಲಿ 3 bags ಬಂಜಿ ಕಟ್ಸ್ ಹಾಕ್ಬಿಟ್ಟು ನೆತ್ ಹಾಕ್ಬಿಟ್ಟಿವಿ. ನಂದು ಬ್ಯಾಗು ನೋಡಿ ಎಷ್ಟು, 1, 2, 4 kilometers ನನ್ನ ಲಾಕರ್ಲಿ ಹಿಂಗೆ ಅನುಕೂಲ ನೋಡಿ. ಇಲ್ಲಿ ಲಗೇಜ್ ಫುಲ್ಲು, ಇಲ್ಲಿ ಗಾಡಿ ಫುಲ್ಲು, ಇಲ್ಲಿ ಬಾಡಿ ಫುಲ್ಲು. ನೆಟ್ಕೋ ಗೈಸ್. ಈಗ ಇಲ್ಲಿ ಹಿಂಗೆ ಹಿಂಗೆ ಹೋಗಿಂಗು ಶಾಸ್ತ್ರಿ ಏನು ತಗೊಂಡು ಹಿಡಿಬೇಕು ನಿಮಗೆ? ಅದು ಕಳೆದೋಗೈತಿ ಅಂತ ಅಂದ್ರೆ ಯಾರೋ ಕಳೆದೋಗೈತೆ, ನಾನು ಹೇಳಿಲ್ಲ. ಹುಡುಕಿದೆ ಮನೇಲಿ ಎಲ್ಲೋ ಇಟ್ಟೀನಿ ಅಂತ ಹೇಳಿ ಕಳೆದೋಗೈತಿ ಅಂತ ಹೇಳಿದ್ದೆ. ಗೈಸ್ ಲೆಟ್ಸ್ ಗೋ ಅದರಲ್ಲಿ. ಈಗ ಆಯ್ತು ನೋಡಿ ಆಗ್ತೈತೆ ನೋಡಿ ಗೈಸ್. ಇವನು ಅವಾಗ್ಲಿಂದ ಅದು ಮಾಡ್ತಾ ಇದ್ದಾನೆ ಆದರೆ ಏನು ಆಗ್ತಾ ಇಲ್ಲ. ಅದು ಏನು ಮಾಡೋದು ಹೇಳಿ ಇವಾಗ ಬನ್ನಿ. ಏನು ಹೇಳಿ ಎಲ್ಲ ಇವಾಗ ಏನಿದ್ದಾವೆ ಏನಿದ್ದಾವೆ ಮೇಲೆ ನಿಮ್ ಮನೇಲಿ ಇಲ್ವಾ? ಶಂಕ್ರ ಅಲ್ಲ, ಶಂಕ್ರ ಕಟ್ತಲಿಲ್ವಾ? ಶಂಕ್ರ ಕಟ್ತಲಿಲ್ವಾ? ಅಲ್ಲಿ ಹೂ ಬಿಡಲ್ಲ, ಬರೀ ಕಾಡು. ಗೈಸ್ ವ್ಯೂಸ್ ವ್ಯೂ ನೋಡ್ಕೊಂಬಿಡಿ, ವ್ಯೂಸ್ ಅನ್ನಕ್ಕೆ ಬರುತ್ತಲ್ಲ ಗುರು. ಸಖತ್ತಾಗೈತಿ, ನಿಮ್ಗೆ ಹೆಂಗೆ ಕಾಣಿಸಿದೆ ಗೊತ್ತಿಲ್ಲ ಗೋಪುರದಲ್ಲಿ, ನಮಗೆ ಮಾತ್ರ ಸಖತ್ತಾಗಿ ಕಾಣಿಸಿದೆ. ಇನ್ನೊಬ್ಬ ನೋಡಿ ಏನೋ ತೂಟ ಮಾಡ್ತಾನೆ ಚೂಟು. ಸಿನ್ಯಾಪ ಸಖತ್ತಾಗಿದೆ ಪ್ಲೀಸ್ ನೋಡ್ಕೊಂಬಿಡಿ, ಎಂಜಾಯ್ ಮಾಡಿ. ಎಂಜಾಮಿ ಎಂಜಾಮಿ ಗೈಸ್. ಹಾಗೆ ಒಂದ್ಸಲ ಟ್ರೈ ಮಾಡ್ತೀನಿ. ಏನದು ಟೈಮ್ ಲ್ಯಾಪ್ಸ್ ಬಂದ್ರೆ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸರ್ಪ್ರೈಸ್ ಮಾಡಿ. ಇಲ್ಲಾಂದ್ರೆ ಸರ್ಪ್ರೈಸ್ ಸರ್ಪ್ರೈಸ್ ಮಾಡಿ. ಅದು ಸರ್ಪಕರೈಸ್ ಮಾಡಿ ಅನ್ನಕ್ಕೆ ಹೋದ್ರೆ ಸರ್ಪ್ರೈಸ್ ಅಂದ್ಬಿಡ್ತದೆ. ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಓಕೆ ಟೈಮ್ ಲ್ಯಾಪ್ಸ್ ನೋಡ್ಕೊಂಡು ಎಂಜಾಯ್ ಮಾಡಿ. ಗೈಸ್ ಟೈಮ್ ಲ್ಯಾಪ್ಸ್ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅಂತ ತಿಳ್ಕೊತೀನಿ. ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸರ್ಪ್ರೈಸ್ ಮಾಡ್ಕೊಂಬಿಡಿ. ಇದೇನು ಗಾಗಲ್ ಅಂತ ಕೇಳಬೇಡಿ, ಎಲ್ಲರ ಗಾಗಲ್ ನನಗೆ ಹಾಕ್ಬಿಟ್ಟವ್ರೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಟಾಟಾ ಸಿ ಯು ನೆಕ್ಸ್ಟು ಮೋಟೋ ವ್ಲಾಗಿಂಗ್ ಸೆಟಪ್ ಸಿಗೋ. ಬಾಯ್ ಬಾಯ್.